ಹೇಳುವುದೇನೆಂದರೆ, ತಾಯಿಯ ತಾಯಿಯನ್ನು ಕಂಡು ನೀನು ನನ್ನನ್ನು ಹೊಗಳುತ್ತಾ ಇದ್ದೀಯ. ಆದರೆ ಎಲ್ಲರ ಅಭಿಪ್ರಾಯ, ಜನರ ಮೆಚ್ಚುಗೆ, ರಾಮ ಪಟ್ಟವನ್ನೇರಬೇಕು, ರಾಮನ ಪಟ್ಟಾಭಿಷೇಕವನ್ನು ಎಲ್ಲರೂ ಕಾಣಬೇಕೆಂಬುವ ಆಶಯ. ಹಾಗಾಗಿ ನೀನು ಪಟ್ಟವನ್ನೇರಬೇಕು. ಇದು ತನಕ ಪಾದುಕೆಯ ಮೂಲಕವಾಗಿ ರಾಮರಾಜ್ಯ ಅಂತ ನಾವು ನಂಬಿದ್ದೆವು. ನಿಜ ನಿಜಕ್ಕಾದ್ರೂ ರಾಮರಾಜ್ಯ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ರಾಮನಾಗುವುದು. ಒಂದು ಮಗುವಿಗೆ ಆದರ್ಶ ಯಾರು ಎನ್ನುವಂತ ಪ್ರಶ್ನೆ ಬಂದ ಕಾಲಕ್ಕೆ ಯಾರ್ಯಾರನ್ನ ಹೆಸರಿಸುವುದಲ್ಲ, ಆ ಮಗು ತನಗೆ ನನ್ನ ತಂದೆ ಆದರ್ಶ, ನನ್ನ ತಾಯಿ ಆದರ್ಶ ಅಂತ ಹೇಳಬೇಕು. ತಂದೆ ಮಗುವಿಗೆ ಹೇಗಿರಬೇಕು ಎನ್ನುವುದನ್ನು ತೋರಿಕೊಡಬೇಕು. ಪ್ರತಿಯೊಬ್ಬರೂ ರಾಮನಾಗಬೇಕು ಅಂತ ನೀ ಹೇಳಿಕೊಟ್ಟಂತ ಪಾಠವೇನುಂಟು, ಅದನ್ನು ಸರ್ವರು ಒಪ್ಪಿಕೊಂಡು ತನ್ಮೂಲಕ ತೊಡಗಿಸಿಕೊಂಡಿದ್ದಾರೆ. ಹೀಗೆ ಹೇಳ್ತಾ ಇದ್ದಾರೆ, ಆ ಸಿಂಹಾಸನದಲ್ಲಿ ಸೀತಾರಾಮರು ಕೂತರು ಅಂತಾದ್ರೆ, ಪ್ರಭು ರಾಮರು ಭೂತ ಅಂತಾದ್ರೆ ಆ ಸಿಂಹಾಸನಕ್ಕೆ ಒಂದು ಪ್ರಾಣ ಪ್ರತಿಷ್ಠೆ ಆದಾಗ ಆಗುತ್ತದೆ. ಅದೇ ಹೌದು ಎನ್ನುವುದಾದ್ರೆ ನಿಮ್ಮೆಲ್ಲರ ಭಾವಗಳಿಗೆ ಬೇಡ ಅಂತ ಹೇಳುವವರು ನಾನಲ್ಲ. ಹೀಗಲ್ಲ, ಸಕಲಾಭರಣದಿಂದ ನೀವು ಬರಬೇಕು, ಸಕಲಾಭರಣ ಭೂಷಿತರಾಗಿ ನೀವು ಬರಬೇಕು, ಅದನ್ನು ಕಣ್ತುಂಬಿಸಿಕೊಳ್ಳುವುದಕ್ಕೆ ನಾವು ಕಾತರರಿದ್ದೇವೆ. ಇಷ್ಟು ಜನ ನಾವಿಲ್ಲಿ ನಿಂತದ್ದೇ ರಾಮ ಪಟ್ಟಾಭಿಷೇಕವನ್ನು ಕಣ್ತುಂಬಿಸಿಕೊಳ್ಳುವುದಕ್ಕೆ ಅಂತ ನಿಮ್ಮೆಲ್ಲರ ಮನದ ಭಾವಗಳಿಗೆ ಬೆಲೆಯನ್ನು ಕೊಡುವುದಕ್ಕೆ ಬೇಕಾಗಿ ಇದು ಈಗ ಸಿದ್ಧರಾಗಿ ಬರುತ್ತೇವೆ. ಸರ್ವಾಲಂಕಾರ ಭೂಷಿತನಾಗಿ ಅಯೋಧ್ಯೆಯ ಸಭಾ ಭವನವನ್ನು ಸೇರಿದ್ದೇನೆ. ಕುಲದೇವಂತ ರಂಗನಾಥನನ್ನು ಅರ್ಚಿಸಿ ಮೆಚ್ಚಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದ್ದೇನೆ. ನೋಡಬಾರದ ಅಯೋಧ್ಯೆಯ ಸಮಸ್ತ ಪ್ರಜೆಗಳೆಲ್ಲರೂ ರಾಮನಿಗೆ ಯಾವಾಗ ಪಟ್ಟಾಭಿಷೇಕ ಆಗ್ತದೆ ಎಂಬುದಾಗಿ ಮೈಯೆಲ್ಲ ಕಣ್ಣಾಗಿ ನೋಡ್ತಾ ಇದ್ದಾರೆ. ಆ ಸವಿಯನ್ನು ಕಾಣಬೇಕೆಂಬುದಾಗಿ ಪೀಠಕ್ಕೆ ವಂದಿಸಿ ಅಯೋಧ್ಯೆಯ ಧರ್ಮಪೀಠವನ್ನು ಏರಿಕೊಳ್ಳುತ್ತೇನೆ. ಸ್ವೀಕರಿಸಿದ್ದೇನೆ, ಅದನ್ನು ಪ್ರಸಾದ ರೂಪವಾಗಿ ನೀವೆಲ್ಲರೂ ಹಂಚಿಕೊಳ್ಳಿ 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 ರಾಮದೇವರ ಪ್ರಸಾದ. ಹೌದು, ಪ್ರಸಾದ ಹಂಚಿಕೊಳ್ಳಿ. ಗೋಣಿ ಗೋಣಿ ಅಕ್ಕಿಯನ್ನು ಹರುಷಕ್ಕೆ ಕಾರಣವಾಗುವ ಘಟನೆಗಳೆಲ್ಲ ಉತ್ಸವ. ನೀನು ಸಿಂಹಾಸನವನ್ನು ಏರಿದ್ದು ಅಂದ್ರೆ ನಮಗೆ ಹರುಷಕ್ಕೆ ಕಾರಣವಾಗಿದೆ.
ಭರತ ಶತ್ರುಘ್ನ ಲಕ್ಷ್ಮಣ ದೇವರ ಜೊತೆ ರಾಮದೇವ ಜೊತೆಯಲ್ಲಿ ಪ್ರಾಣ ಹನುಮಂತ ದೇವರು ಇದ್ದಾರೆ. ನನ್ನ ದಾಸ ಅಲ್ಲವಾ ಸುಗ್ರೀವ? ಕಿಷ್ಕಿಂದೆ ಆದೀಪ ನಮನಗಳು. ನಮನ. ಓ ಲಂಕೆಯ ಅಧಿಪತಿ ವಿಭೀಷಣ ದೇವ, ಜಯ 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 ಜಯ. ನಮಗೆಲ್ಲ ನಮಗೆಲ್ಲ ಒಂದು ಆಸೆ ಇದೆ ಅಲ್ವಾ, ಸರಿ ಈ ಸಂತೋಷದ ಸಂದರ್ಭದಲ್ಲಿ ಹಾಡಬೇಕು, ನಲಿಬೇಕು, ಕುಣಿಬೇಕು ಅನ್ನುವಂತ ಆಸೆ. ಅವಕಾಶ ಮಾಡಿಕೊಡ್ಬೇಕು, ಅವಕಾಶ. ನಿಮ್ಮ ಆಸೆಯನ್ನು ನಾನು ನಡೆಸಿಕೊಡ್ತೇನೆ ಅಂತ ಕುಣಿಯೋಣವೇ. ಸರಿ ರಾಮ ಶಾಲೆ
ಕೌಸಲ್ಯಾನಂದ ನಮ್ಮೊಂದು ಬೇಡಿಕೆ ಏನದು? ಹಾಡುವುದಕ್ಕೆ ಕುಣಿಯುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನೀವು. ನಾವು ಧನ್ಯರಾದೇವು. ಇನ್ನೊಂದು ಆಸೆ ಯಾವುದು? ಕೇವಲ ಮಾನವರಾಗಿ ಅವತಾರವನ್ನು ಎತ್ತಿದ್ದಷ್ಟು. ನೀವು ವೈಕುಂಠ ವಾಸಿಯಾದಂತಹ ಶ್ರೀಮನ್ನಾರಾಯಣ ಅಂತ ಲೋಕಕ್ಕೆ ಗೊತ್ತಿದೆ, ಜ್ಞಾನಿಗಳೆಲ್ಲ ತಿಳಿದುಕೊಂಡಿದ್ದಾರೆ. ವೈಕುಂಠ ವಾಸಿಯಾದಂತಹ ನಾರಾಯಣ ದೇವರೇ ನಮ್ಮ ಪಾಲಿಗೆ ನರೇಂದ್ರನಾಗಿ ಅವತರಿಸಿದ್ದಿ. ನರೇಂದ್ರನ ಆಡಳಿತದಲ್ಲಿ ಮಾತ್ರ ನಮಗೆ ಸುಖ ಸಿಗುತ್ತದೆ ಅಂತ ನಾವು ಹಾಗಾಗಿ ನರೇಂದ್ರನಾಗಿ ರಾಜಾರಾಮನಾಗಿ ಈ ಭರತ ಖಂಡದ ಎಲ್ಲಾ ಪ್ರಜೆಗಳಿಗೂ ರಾಮ ರಾಜ್ಯದ ಸೊಬಗನ್ನು ಉಣಿಸಬೇಕು ಅಂತ ಒಂದು ಬೇಡಿಕೆ. ಇನ್ನೊಂದು ಬೇಡಿಕೆ ಇದೆ. ಯಾವುದು? ವೈಕುಂಠ ವಾಸಿಯಾದಂತಹ ನಾರಾಯಣ ನೀವು ಅಯೋಧ್ಯೆಯಲ್ಲಿ ನಿಮಗಾಗಿ ದಿವ್ಯವು ಭವ್ಯವಾದಂತ ಒಂದು ಮಂದಿರವನ್ನು ನಿರ್ಮಿಸುತ್ತೇವೆ ನಾವು. ನೆಲೆಯಾಗಿತ್ತು ನಮ್ಮನ್ನು ಅನುಗ್ರಹಿಸಬೇಕು ಹನುಮಂತ ದೇವರು, ಸುಗ್ರೀವ, ವಿಭೀಷಣ, ಭರತ, ಶತ್ರುಘ್ನ ಎಲ್ಲರೂ. ಜನರೇ, ಈ ಭರತ ಕಣ್ಣನ್ನು ವಿಶ್ವಗುರು ಎಂಬುದಾಗಿ ಎಲ್ಲರೂ ಕೂಡ ಕೊಂಡಾಡುವ ಹಾಗೆ ಮಾಡ್ತೇನೆ. ಅಷ್ಟೇ ಅಲ್ಲದೆ ನ್ಯಾಯಯುತವಂತ ಆಡಳಿತವನ್ನು ನಿಮಗೆಲ್ಲರಿಗೆ ಒದಗಿಸಿ ಕೊಡ್ತೇನೆ. ಮಂದಿರವನ್ನು ನಿರ್ಮಿಸ್ತೇವೆ ಎಂಬುದಾಗಿ ಹೇಳುತ್ತಾ ಇದ್ದೀರಿ. ಅಲ್ಲಿ ನೆಲಾಗಿತ್ತುಕೊಂಡು ಭಕ್ತ ಕೋಟೆಯನ್ನು ಸದಾ ಕದ ಪುರಿಯುತ್ತಾ ಇದ್ದೇನೆ.